ಇಂಡಿಯಾ ನ್ಯೂಜಿಲೆಂಡ್ ತಂಡದ ಸೆಮಿಫೈನಲ್ ಪಂದ್ಯ. ಬಲಿಷ್ಠ ಭಾರತಕ್ಕೆ ಕಿವೀಸ್ ಮತ್ತೊಮ್ಮೆ ಸವಾಲು ಹಾಕಲು ಸಜ್ಜಾಗಿದೆ. ಹಾಗಾದ್ರೆ ಸೋಲೇ ಇಲ್ಲದ ಭಾರತಕ್ಕೆ ಕಿವೀಸ್ ಕಡಿವಾಣ ಹಾಕುತ್ತಾ? ಲೀಗ್ನಲ್ಲಿ ಎಷ್ಟು ಪಂದ್ಯ ಗೆದ್ರೂ ಸೆಮಿಫೈನಲ್ಲಿ ಭಾರತ ತಂಡ ಇಡುತ್ತಾ? ಐಸಿಸಿ ಟೂರ್ನಿಗಳ ಸೆಮಿಫೈನಲ್ನಲ್ಲಿ ಕಿವೀಸ್ ವಿರುದ್ಧ ಭಾರತ ಗೆದ್ದೇ ಇಲ್ವಾ? ಭಾರತಕ್ಕೆ ಸೆಮಿಸ್ ಗಂಡಾಂತರವಿದೆಯಾ? 2019-15ರಲ್ಲಿ ಆದಂತೆ ಈ ಬಾರಿಯೂ ಆಗುತ್ತಾ? ಸೆಮಿಸ್ ಗೆಲ್ಲೋದಕ್ಕೆ ಟೀಮ್ ಇಂಡಿಯಾ ಮಾಸ್ಟರ್ ಪ್ಲಾನ್ ಏನು? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್. ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ನಡೀತಾ ಇರುವಂತಹ ವಿಶ್ವಕಪ್ ಟೂರ್ನಿಯಲ್ಲಿ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯವಾಗಿವೆ. ಟೂರ್ನಿ ಆಡಿದ 10 ತಂಡಗಳಲ್ಲಿ 6 ತಂಡಗಳು ಲೀಗ್ ಹಂತದಲ್ಲೇ ಎಲಿಮಿನೇಟ್ ಆಗಿವೆ. ಈಗ ಟೂರ್ನಿಯಲ್ಲಿ ಉಳಿದುಕೊಂಡಿರುವಂತದ್ದು 4 ತಂಡಗಳು ಮಾತ್ರ. 4 ಬಲಿಷ್ಠ ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು, ಮೊದಲ ಸೆಮಿಫೈನಲ್ನಲ್ಲಿ ಇಂಡಿಯಾ ನ್ಯೂಜಿಲೆಂಡ್ ಹಣಾಹಣಿ ನಡೆಸ್ತಾ ಇದ್ರೆ, ಎರಡನೇ ಸೆಮಿಫೈನಲ್ನಲ್ಲಿ ಸೌತ್ ಆಫ್ರಿಕಾಗೆ ಆಸ್ಟ್ರೇಲಿಯಾ ಸವಾಲನ್ನು ಹಾಕ್ತಾ ಇದೆ. ಈ ಸೆಮಿಫೈನಲ್ ಪಂದ್ಯಗಳನ್ನ ಗೆದ್ದು ಪ್ರಶಸ್ತಿಗಾಗಿ ಫೈಟ್ ಮಾಡೋದು ಯಾರು ಅನ್ನೋದು ಈಗ ಕುತೂಹಲವನ್ನು ಮೂಡಿಸಿದೆ. ಕಿವೀಸ್ ವಿರುದ್ಧ ಸೆಮಿಸ್ ಗೆಲ್ಲೋದು ಕಷ್ಟ ಇದೆಯಾ? ಭಾರತಕ್ಕೆ ನ್ಯೂಜಿಲೆಂಡ್ ವಿರುದ್ಧ ಸೆಮಿಸ್ ಗಂಡಾಂತರ? ನ್ಯೂಜಿಲೆಂಡ್ ವಿರುದ್ಧ ಯಾವಾಗೆಲ್ಲ ಸೋತಿತ್ತು ಭಾರತ? ಟೀಮ್ ಇಂಡಿಯಾ ಈ ಬಾರಿ ಒಂದು ಪಂದ್ಯ ಸೋಲದೆ ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ. ಹಾಗಾಗಿ ಸೆಮಿಫೈನಲ್ನಲ್ಲೂ ಕೂಡ ಭಾರತಕ್ಕೆ ಸೋಲಿಲ್ಲ, ಭಾರತ ಸೋಲೋದೇ ಇಲ್ಲ ಅಂತ ಅಭಿಮಾನಿಗಳು ನಂಬಿದ್ದಾರೆ. ಆದರೆ ವಿಶ್ವಕಪ್ನಲ್ಲಿ ಭಾರತದ ದಾಖಲೆಗಳು ಹೇಳೋದೇ ಬೇರೆ. ಭಾರತದ ಲೀಗ್ ಪಂದ್ಯಗಳಲ್ಲಿ ಎಷ್ಟೇ ಉತ್ತಮವಾಗಿ ಆಡಿದರೂ ಕೂಡ ಸೆಮಿಸ್ ಅಂತ ಬಂದಂಥ ಸಂದರ್ಭದಲ್ಲಿ ತಡಬಾಡ ಆಯಿಸುತ್ತೆ. ಅದರಲ್ಲೂ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಪ್ರಮುಖ ಪಂದ್ಯಗಳಲ್ಲಿ ಗೆದ್ದಿದ್ದೇ ಕಡಿಮೆ. ಹಾಗಾಗಿ ವಾಂಕೆಡೆ ಮೈದಾನದಲ್ಲಿ ನಡೆಯುವಂಥ ಪಂದ್ಯದಲ್ಲಿ ಭಾರತ ಗೆಲ್ಲುತ್ತಾ ಅಥವಾ ಈ ಹಿಂದೆಲ್ಲ ಆದಂತೆ ಸೋತು ನಿರಾಸೆಯನ್ನ ಅನುಭವಿಸುತ್ತಾ ಅನ್ನುವಂಥದ್ದು ಕುತೂಹಲವನ್ನ ಕೆರಳಿಸಿದೆ. ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಟೀಮ್ ಇಂಡಿಯಾ ಸೆಮಿಫೈನಲ್ ಪಂದ್ಯದಲ್ಲಿ 4ನೇ ಸ್ಥಾನದಲ್ಲಿರುವಂತಹ ನ್ಯೂಜಿಲೆಂಡ್ ತಂಡವನ್ನ ಎದುರಿಸಲಿದೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಲೀಗ್ ಹಂತದಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿತ್ತು. ಈ ಪಂದ್ಯದಲ್ಲಿ 4 ವಿಕೆಟ್ಗಳಿಂದ ಗೆಲುವನ್ನ ಸಾಧಿಸಿ 20 ವರ್ಷಗಳ ನಂತರ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಗೆದ್ದು ಇತಿಹಾಸವನ್ನ ನಿರ್ಮಿಸಿತ್ತು. ಆದರೆ ಈಗ ನಾಕೌಟ್ ಹಂತದಲ್ಲಿ ಮತ್ತೆ ಕಿವೀಸ್ ತಂಡವನ್ನ ಎದುರಿಸಬೇಕಾಗಿದೆ. ಇದು ಟೀಮ್ ಇಂಡಿಯಾಗೆ ಸುಲಭದ ಮಾತಲ್ಲ, ಯಾಕಂದ್ರೆ ನಾಕೌಟ್ ಪಂದ್ಯಗಳಲ್ಲಿ ಕಿವೀಸ್ ಪಡೆ ಭಾರತಕ್ಕೆ ಅಂತಹ ಮರ್ಮಾಘಾತಗಳನ್ನ ಕೊಟ್ಟಿದೆ. 3 ಬಾರಿಯೂ ಮುಗ್ಗರಿಸಿದೆ ಟೀಮ್ ಇಂಡಿಯಾ. ಭಾರತ ಈವರೆಗೆ ಐಸಿಸಿ ನಾಕೌಟ್ ಪಂದ್ಯಗಳಲ್ಲಿ 3 ಬಾರಿ ನ್ಯೂಜಿಲೆಂಡ್ ವಿರುದ್ಧ ಆಡಿದೆ. ಉಭಯ ತಂಡಗಳು ಮೊದಲ ಬಾರಿಗೆ 2000ನೇ ಇಸ್ವಿಯಲ್ಲಿ ನಡೆದಂತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿತ್ತು. ನೈರೋಬಿ ಮೈದಾನದಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಭಾರತ ತಂಡ 4 ವಿಕೆಟ್ಗಳಿಂದ ಸೋಲನ್ನ ಕಂಡಿತ್ತು. ಇದಾದ ಬಳಿಕ 2019ರಲ್ಲಿ ನಡೆದಂತ ಏಕದಿನ ವಿಶ್ವಕಪ್ನಲ್ಲಿ ಉಭಯ ತಂಡಗಳು ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿತ್ತು. ಆ ಪಂದ್ಯದಲ್ಲೂ ಕೂಡ ಕಿವೀಸ್ ತಂಡ 18 ರನ್ಗಳಿಂದ ಜಯ ಗಳಿಸಿತ್ತು. ಮಳೆಯಿಂದಾಗಿ 2 ದಿನಗಳ ಕಾಲ ನಡೆದಂತ ಆ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಕಿವೀಸ್ ತಂಡ 239 ರನ್ನನ್ನ ಬಾರಿಸಿತ್ತು. ಆದರೆ ಮಳೆ ಕಾರಣ ಭಾರತದ ಇನ್ನಿಂಗ್ಸ್ ಅನ್ನ ಮರುದಿನಕ್ಕೆ ಮುಂದೂಡಲಾಯಿತು. ಮೀಸಲು ದಿನದಂದು ಬ್ಯಾಟಿಂಗ್ ಮಾಡಿದಂತ ಭಾರತ ಆರಂಭಿಕ ಆಘಾತದ ಹೊರತಾಗಿಯೂ ಕೂಡ ಗೆಲುವಿಗಾಗಿ ಹೋರಾಟ ಮಾಡಿತ್ತು. ಆದರೆ ಕೊನೆ ಸಮಯದಲ್ಲಿ ಧೋನಿ ರನ್ಔಟ್ ಆದ ಕಾರಣ ಭಾರತ ಈ ಪಂದ್ಯವನ್ನ 18 ರನ್ಗಳಿಂದ ಸೋತು ವಿಶ್ವಕಪ್ನಿಂದ ಹೊರಬಿದ್ದಿತ್ತು. 3ನೇ ಬಾರಿಗೆ ಐಸಿಸಿ ನಾಕೌಟ್ ಪಂದ್ಯದಲ್ಲಿ ಉಭಯ ತಂಡಗಳು 2021ರಲ್ಲಿ ಆಡಿತ್ತು. ಮೊದಲ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಕಿವೀಸ್ ತಂಡ ಭಾರತವನ್ನು ಮಣಿಸಿ 8 ವಿಕೆಟ್ಗಳಿಂದ ಜಯವನ್ನ ಸಾಧಿಸಿತ್ತು. ಆ ಮೂಲಕ ಆಡಿದ 3 ನಾಕೌಟ್ ಪಂದ್ಯಗಳಲ್ಲೂ ಕೂಡ ನ್ಯೂಜಿಲೆಂಡ್ ತಂಡವೇ ಗೆದ್ದಿದೆ. ಹಾಗಾಗಿ ಭಾರತಕ್ಕೆ ಈಗ ನಾಕೌಟ್ ಪಂದ್ಯದ ಆತಂಕ ಶುರುವಾಗಿದೆ. ಲೀಗ್ನಲ್ಲಿ ಕಿವೀಸ್ಗೆ ಮಣ್ಣು ಮುಕ್ಕಿಸಿದ್ರೂ ಸಹ ಭಾರತ ನ್ಯೂಜಿಲೆಂಡ್ ವಿರುದ್ಧ ಆಡೋದಕ್ಕೆ ಸ್ವಲ್ಪ ಭಯಪಟ್ಟುಕೊಳ್ತಾ ಇದೆ. ಕಾರಣ ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಬಲಿಷ್ಠವಾಗಿದ್ದು ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ 400 ರನ್ ಕಲೆ ಹಾಕಿತ್ತು. ತನ್ನ ಕಳೆದ ಪಂದ್ಯದಲ್ಲಿ ಲಂಕಾ ತಂಡವನ್ನು 171 ರನ್ಗೆ ಆಲ್ಔಟ್ ಮಾಡಿತ್ತು. ಹಾಗಾಗಿ ಆಲ್ರೌಂಡ್ ಆಟ ಆಡ್ತಾ ಇರುವಂತಹ ತಂಡವನ್ನು ಅಷ್ಟೊಂದು ಸುಲಭವಾಗಿ ಪರಿಗಣಿಸುವಂತಿಲ್ಲ. ಅದಕ್ಕೆ ಭಾರತ ಸಹ ಕಿವೀಸ್ ವಿರುದ್ಧ ಎಚ್ಚರಿಕೆಯಿಂದ ಆಡಬೇಕಾಗಿದೆ. 2023ರ ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ನಡೀತಾ ಇದ್ದು ಇಂಡಿಯಾ ನ್ಯೂಜಿಲೆಂಡ್ ಮುಖಾಮುಖಿ ಆಗ್ತಾ ಇದೆ. ಲೀಗ್ ಹಂತದಲ್ಲಿ ಈ ಮೈದಾನದಲ್ಲಿ ಇದುವರೆಗೂ 4 ಪಂದ್ಯಗಳು ನಡೆದಿದ್ದು, ಇದರಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ತಂಡ 3 ಬಾರಿ ಗೆದ್ದಿದೆ. ಈ ಮೈದಾನದಲ್ಲಿ ಕೇವಲ 1 ಪಂದ್ಯದಲ್ಲಿ ಗುರಿಯನ್ನ ಬೆನ್ನಟ್ಟಿದಂತ ತಂಡವೂ ಗೆದ್ದಿದೆ. ಇದನ್ನ ಗಮನಿಸಿದ್ರೆ ವಾಂಕಡೆಯಲ್ಲಿ ಗುರಿ ಬೆನ್ನಟ್ಟುವಂಥದ್ದು ಸುಲಭವಲ್ಲ.
ಯಾಕಂದ್ರೆ ಸಮಯ ಕಳೆದಂತೆ ವಾಂಕಡೆ ಪಿಚ್ ವೇಗದ ಬೌಲರ್ಗಳಿಗೆ ಹೆಚ್ಚು ಸಹಕಾರಿಯಾಗುತ್ತದೆ. ಹಾಗಾಗಿ ಟಾಸ್ ಗೆದ್ದ ತಂಡ ಇಲ್ಲಿ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಟಾಸ್ ಸಹ ಇಲ್ಲಿ ಗೆಲುವನ್ನ ನಿರ್ಧಾರ ಮಾಡಬಹುದು.